मिनिमम 24 वोल्टेज 24 वोल्टेज अप टू 60 वोल्टेज 70 वोल्टेज तक बरतेज एलईडी बरते बोर्ड मार्केट एलईडी ओके बैकलाइट ड्राइव बोर्ड 5 वर अदू मार्केट बैकलाइट ड्राइव बोर्ड अदर बैकलाइट ड्राइव बोर्ड सेपरेट है बोर्ड है ब्राउन कलर बोर्ड इदरल्लू कनेक्शन सेम 12 वोल्टेज ग्राउंड वीएलएम डीआई आउटपुट नले मिनिमम 24 वोल्टेज इन 40 वोल्टेज तक आउटपुट है इधर अदर रीति एज एलईडी इन बरते इदन कूड़ा ब्लू कलर बरते इदन कूड़ा फिक्स ಮಾಡಬಹುದು इदू कूड़ा एज एलईडी गे 24 इंच एलईडी टीवी के 24 इंच अंतल टीवी 32 इंच टीवी को एलईडी बरते अदू फिक्स इन मार्केट बोर्ड के 40 इंच 50 इंच 70 इंच टीवी टीवी बैक लाइट ड्राइव बोर्ड 5 वर अदू बोर्ड अदू बोर्ड बरते ನೋಡಿ ಈ ಟೈಪ್ನ ಬೋರ್ಡ್ ಈ ಟೈಪ್ನ ಬೋರ್ಡ್ ಬರುತ್ತೆ ಇದರಲ್ಲಿ 24 ವೋಲ್ಟೇಜ್ ಇನ್ಪುಟ್ ಇದರಲ್ಲಿ ಕಾಯಿಲ್ ಗಳು ಡಬಲ್ ಇದೆ ಎರಡು ಕಾಯಿಲ್ ಹೆವಿ ಕಾಯಿಲ್ ಕಾಣಿಸುತ್ತ ಹೆವಿ ಕಾಯಿಲ್ ಈ ಹೆವಿ ಕಾಯಿಲ್ ಇರೋದ್ರಿಂದ ಇದನ್ನು 40 ಇಂಚ್ 50 ಇಂಚ್ ನ ಟಿವಿಗೆ ನಾವು ಫಿಕ್ಸ್ ಮಾಡ್ತೀವಿ ಯಾಕೆಂದ್ರೆ 50 ಇಂಚ್ ಟಿವಿ ಅಲ್ಲಿ ಬ್ಯಾಕ್ ಲೈಟ್ ಸ್ಟ್ರಿಪ್ ಗಳು वोल्टेज हेच्ची आंपल जास्त आदि फिस्ते नोड़ी साकेटली कनेक्शन कूड़ा मेंशन कनेक्शन ना बैक साइड नोड़ा कनेक्शन 24 वोल्टेज ग्राउंड एस एम पी एस कनेक्टू बी एल आम मदर बोर्ड कनेक्ट आउटपुट वोल्टेज अप टू 180 वोल्टेज तनक ಇದರಲ್ಲಿ ಎರಡು ಟೈಪಿನ ಯೂನಿವರ್ಸಲ್ ಬೋರ್ಡ್ ಸಿಗುತ್ತೆ ಬ್ಯಾಕ್ ಲೈಟ್ ಡ್ರೈವರ್ ಯಾವುದೇ ಕಂಪನಿಯ ಬ್ಯಾಕ್ ಲೈಟ್ ಸೆಕ್ಷನ್ 5 ವರ ಅಂದ್ರೆ ಅಥವಾ ರೆಡಿ ಆಗದೇ ಇದ್ದರೆ ರಿಪೇರಿ ಆಗದೇ ಇದ್ದರೆ ಮಾರ್ಕೆಟ್ ನಲ್ಲಿ ಯೂನಿವರ್ಸಲ್ ಸಿಗುತ್ತೆ 200 ರಿಂದ 300 ರೂಪಾಯಿ ಮಧ್ಯದಲ್ಲಿ ಯೂನಿವರ್ಸಲ್ ಬೋರ್ಡ್ ಗಳು ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ವೆರೈಟಿ ಸಿಂಗಲ್ ಕಾಯಿಲ್ ಬೋರ್ಡ್ ಅಂತ ಹೇಳ್ತೀವಿ ಸಿಂಗಲ್ ಕಾಯಿಲ್ इंदे कॉयल बे सोलह कॉयल बे सैडे साकेट के बी एल बी एम 12 वोल्ट ग्राउंड कनेक्ट बी एल बी एम मदर बोर्ड नल 12 वोल्टेज ग्राउंड एस एम पी एस एर नाकु कनेक्शन आउटपुट 40 वोल्टेज 90 अथवा 85 वोल्टेज तनक सप्लाई आउटपुट आगते बैक लाइट स्ट्रिप बैक लाइट स्ट्रिप वोल्टेज ना मोदले बैक लाइट टेस्टर मूलक चेक 90 वोल्टेज कड़ी 45 मेले बोर्ड फिक्स सिंगल कॉइल फिक्स ಕೆಲವೊಂದು ಟಿವಿಗಳಲ್ಲಿ ಅಪ್ ಟು 40 ಇಂಚ್ ನ ಟಿವಿಗಳಲ್ಲಿ 32 ಇಂಚ್ ನ ಟಿವಿಗಳಲ್ಲಿ ಕೆಲವೊಂದು ಟಿವಿಯಲ್ಲಿ 90 ವೋಲ್ಟೇಜ್ ಗಿಂತ ಮೇಲ್ಪಟ್ಟಿದೆ ಅಪ್ ಟು 150 ವೋಲ್ಟೇಜ್ 120 ವೋಲ್ಟೇಜ್ ಈ ರೀತಿ ಇರಬಹುದು ಸೋ ಅದಕ್ಕೆ ಈ ಬೋರ್ಡ್ ಆಗುತ್ತೆ ಇದು ಲೋಡ್ ಸಾಕಪ್ಪ ಇದಕ್ಕೆ ಯಾವಾಗ ಸೆಪರೇಟ್ ಇನ್ನೊಂದು ಬೋರ್ಡ್ ಬರುತ್ತೆ ಅದು ಡಬಲ್ ಕಾಯಿಲ್ ಬೋರ್ಡ್ ಯೂನಿವರ್ಸಲ್ ಬ್ಯಾಕ್ ಲೈಟ್ ಡ್ರೈವ್ ಇದು ಡಬಲ್ ಕಾಯಿಲ್ ಇದೆ ಕಾಯಿಲ್ ಗಳು ಡಬಲ್ ಇದೆ ಕನೆಕ್ಷನ್ ಸೇಮ್ ಇದೆ एस एम पी एस 12 वोल्टेज को अप टू 24 वोल्टेज कूड़ा इनपुट इनपुट 12 35 वोल्टेज अंत थियरी बेदा इनपुट बी एल डी एम मदर बोर्ड बंत इनपुट
ಏನು ಎರಡು ಪಲ್ಸ್ಗಳನ್ನು ಇನ್ಪುಟ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿ ಬಿ ಎಲ್ ಒನ್ ಯಾವುದು, ಬಿ ಐ ಎಮ್ ಯಾವುದು ಮೆನ್ಷನ್ ಮಾಡಬೇಕು. ಈ ನಾಲ್ಕು ಕನೆಕ್ಷನ್ ನಾವು ಮಾಡಿದಾಗ ಇದರ ಔಟ್ಪುಟ್ ನನಗೆ 90 ವೋಲ್ಟೇಜ್ ನಿಂದ 180 ವೋಲ್ಟೇಜ್ ಔಟ್ಪುಟ್ ಆಗುತ್ತೆ. ಇದು ಬ್ಯಾಕ್ ಲೈಟ್ ಸ್ಟ್ರಿಪ್ಪಿಗೆ ಹೋಗುತ್ತೆ. ಕೆಲವೊಂದು ಟಿ ವಿಯಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಅದಕ್ಕೆ ಇಷ್ಟೇ ವೋಲ್ಟೇಜ್ ಹೋಗಬೇಕು. ಉದಾಹರಣೆಗೆ ಕೆಲವೊಂದು ಬ್ಯಾಕ್ ಲೈಟ್ನಲ್ಲಿ 120 ವೋಲ್ಟೇಜ್ ಔಟ್ಪುಟ್ ಆಗ್ತಾ ಇದ್ದರೆ, 120 ವೋಲ್ಟೇಜ್ ಬ್ಯಾಕ್ ಲೈಟ್ ಟೆಸ್ಟ್ ಆ್ಯಪ್ನಲ್ಲಿ ತೋರಿಸ್ತಾ ಇದ್ದರೆ, ಡೈರೆಕ್ಟ್ ಕನೆಕ್ಟ್ ಮಾಡಿದಾಗ ಆ ಬ್ಯಾಕ್ ಲೈಟ್ಗೆ ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟೇ ವೋಲ್ಟೇಜ್ ಔಟ್ಪುಟ್ ಮಾಡುತ್ತೆ. ಇದರಲ್ಲಿ 180 ವೋಲ್ಟೇಜ್ ವಿದೌಟ್ ಲೋಡ್ 180 ವೋಲ್ಟೇಜ್ ನನಗೆ ಔಟ್ಪುಟ್ ಆಗುತ್ತೆ ಬ್ಯಾಕ್ ಲೈಟ್ ಕನೆಕ್ಟ್ ಮಾಡದೆ ಆನ್ ಮಾಡಿದಾಗ. ಕನೆಕ್ಟ್ ಮಾಡಿದಾಗ ಆ ಬ್ಯಾಕ್ ಲೈಟ್ಗೆ ಎಷ್ಟು ವೋಲ್ಟೇಜ್ ಬರಬೇಕೋ ಅಷ್ಟೇ ವೋಲ್ಟೇಜ್ ಇದು ಔಟ್ಪುಟ್ ಮಾಡುತ್ತೆ. ಇದಕ್ಕೋಸ್ಕರ ಒಂದು ಸರ್ಕ್ಯೂಟ್ ಇದೆ, ಆಟೋ ಅಡ್ಜಸ್ಟ್ ಆಗುತ್ತೆ. ಅದು ಪ್ಯಾನಲ್ ಮೇಲೆ ಮೆನ್ಷನ್ ಮಾಡಿದ್ರು, ಬ್ಯಾಕ್ ಲೈಟ್ ಟೆಸ್ಟರ್ ನ ಮೂಲಕ ನಾವು ಚೆಕ್ ಮಾಡ್ಬೋದು ಫಸ್ಟ್. ಅದೇ ರೀತಿ ಇನ್ನೊಂದು ಬೋರ್ಡ್ ಇದೆ, ಈ ಬೋರ್ಡ್ ಕೂಡ ಹಾಗೆ ನಿಮಗೆ ಅಪ್ ಟು 45 ಒಂದು 65 ವೋಲ್ಟೇಜ್ ಇದ್ರೆ ಈ ಬೋರ್ಡ್ ಅನ್ನು ಯೂನಿವರ್ಸಲ್ ಬೋರ್ಡ್ ಅನ್ನು ಮಾರ್ಕೆಟ್ನಲ್ಲಿ ಸಿಗುತ್ತೆ, 200 ರೂಪಾಯಿಗೆ ಸಿಗುತ್ತೆ, 150-200 ರೂಪಾಯಿ. ಇದನ್ನು ಅದೇ ರೀತಿ ಬಿ ಎಲ್ ಒನ್ ಬಿ ಐ ಎಮ್ 12 ವೋಲ್ಟೇಜ್ ಗ್ರೌಂಡ್ ಅನ್ನು ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿ ನೋಡಿ. ಇದು ಭಾಳ ಇಂಪಾರ್ಟೆಂಟ್. ಇದು 24 ಇಂಚಿನ ಎಲ್ಲ ಕಂಪನಿಯ ಎಲ್ ಇ ಡಿ ಟಿ ವಿಗೂ ಫಿಕ್ಸ್ ಮಾಡಿ. ಇದರಲ್ಲಿ ಇನ್ಪುಟ್ ಬಿ ಎಲ್ ಆನ್ ಬಿ ಐ ಎಮ್ 12 ವೋಲ್ಟೇಜ್ ಗ್ರೌಂಡ್ ಇನ್ಪುಟ್ ಮಾಡಬೇಕು. ಇದರ ಔಟ್ಪುಟ್ನಲ್ಲಿ ಡೈರೆಕ್ಟ್ ಬ್ಯಾಕ್ ಲೈಟಿಗೆ ಹೋಗಿ ಕೆಲವೊಂದು 24 ಇಂಚಿನಲ್ಲಿ ಎಡ್ಜ್ ಎಲ್ ಇ ಡಿ ಇದೆ, ಆ ಎಡ್ಜ್ ಎಲ್ ಇ ಡಿಗೆ ಕನೆಕ್ಟ್ ಮಾಡುವಂಥದ್ದು ಇದೆ. ಇಂಟೆಕ್ಸ್, ಒಲಿಡಾ, ಮೈಕ್ರೋಮ್ಯಾಕ್ಸ್ ಯಾವುದಕ್ಕೂ ಕೂಡ ಸ್ಟ್ರಿಪ್ಪಿಗೆ ಕನೆಕ್ಟ್ ಮಾಡಬಹುದು. ಅದೇ ರೀತಿ ಆರ್ಡಿನರಿ ಕೂಡ ಇದೆ, ಇದರಲ್ಲಿ ಇದನ್ನು ಕನೆಕ್ಟ್ ಮಾಡಬಹುದು. ಹಾಂ, ಇದರಲ್ಲಿ ನಿಮಗೆ ಮಿನಿಮಮ್ 24 ವೋಲ್ಟೇಜ್ನಿಂದ ಅಪ್ ಟು 60 ವೋಲ್ಟೇಜ್ 70 ವೋಲ್ಟೇಜ್ವರೆಗೆ ಔಟ್ಪುಟ್ ಆಗ್ತದೆ. ಸರಿಯಾ? ಡೌಟ್ ಇದೆ? ಡೌಟ್ ಇದೆ? ಅದೇ ರೀತಿ ಬ್ರ್ಯಾಂಡೆಡ್ ಬೋರ್ಡ್ ಕೂಡ ಇದೆ. ಇಲ್ಲಿ ನಾವು ಎಸ್ ಎಮ್ ಪಿ ಎಸ್ ನಿಂದ ಏನು ಕೆಲವೊಂದು ಟಿ ವಿಯಲ್ಲಿ ಬ್ರ್ಯಾಂಡೆಡ್ ಮದರ್ ಏನು ಬ್ಯಾಕ್ ಲೈಟ್ ಡ್ರೈವರ್ ಬೋರ್ಡ್ ಸಿಗುತ್ತೆ. ಇದಕ್ಕೆ 19.5 ವೋಲ್ಟೇಜ್ ಇನ್ಪುಟ್, 19.5 ವೋಲ್ಟೇಜ್ ಪ್ಯಾನಸಾನಿಕ್ ಹಾಗೂ ಸೋನಿಯಲ್ 19.5 ವೋಲ್ಟೇಜ್. ಇದೊಂದು ಮದರ್ ಬ್ಯಾಕ್ ಲೈಟ್ ಡ್ರೈವರ್ ಬೋರ್ಡ್ ಇದೆ. ಇದು ಅಪ್ ಟು 65 ಇಂಚಿನ ತನಕ ಟಿ ವಿಯನ್ನು ಫಿಕ್ಸ್ ಮಾಡಿದ್ದಾರೆ. 50 ಇಂಚಿನಿಂದ 65 ಇಂಚಿನ ತನಕ ಟಿ ವಿಯನ್ನು ಫಿಕ್ಸ್ ಮಾಡಿದ್ದಾರೆ. ಇದರ ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್, ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್ನ ವರ್ಕ್ ಬಗ್ಗೆ ನಿಮಗೆ ಗೊತ್ತು. ಇದು ಪ್ರೈಮರಿಯಲ್ಲಿ 4 ಪಿನ್ ಇದೆ. ಪ್ರೈಮರಿಯ ಪಿನ್ನಿಗೆ ಪಲ್ಸ್ ಮತ್ತು ಸಪ್ಲೈ ವೋಲ್ಟೇಜ್ ಎರಡು ಇನ್ಪುಟ್ ಆದಾಗ ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್ ಎ ಸಿ ಆಗಿ ಪರಿವರ್ತನೆ ಮಾಡುತ್ತೆ. ಇದು ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್ ಎಲ್ ಸಿ ಡಿಯಲ್ಲಿ ಬರುತ್ತೆ. ಇದು ಬೂಸ್ಟ್ ಟ್ರಾನ್ಸ್ಫಾರ್ಮರ್ ಅಂತ ನಮಗೆ. ಈ ಟ್ರಾನ್ಸ್ಫಾರ್ಮರ್ ಹೆವಿ ಇದೆ, ಇದನ್ನು 65 ಇಂಚಿನ ಯಾವುದೇ ಬ್ಯಾಕ್ ಲೈಟ್ ಇರುವಂಥ ಹೆವಿ ಬ್ಯಾಕ್ ಲೈಟ್ ಇರುವಂಥ ಟಿ ವಿಗೆ ಡ್ರೈವರ್ ಸೆಕ್ಷನ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ 24 ವೋಲ್ಟೇಜ್ ಇನ್ಪುಟ್ ಇರುತ್ತದೆ. 24 ಗ್ರೌಂಡ್ ಎಸ್ ಎಮ್ ಪಿ ಎಸ್ನಿಂದ ಬಿ ಎಲ್ ಆನ್ ಡಿ ಐ ಎಮ್ ಮದರ್ ಬೋರ್ಡ್ನಿಂದ ಬರುತ್ತೆ. ಇದರ ಔಟ್ಪುಟ್ನಲ್ಲಿ ಅಪ್ ಟು 180 ವೋಲ್ಟೇಜ್ವರೆಗೆ ಔಟ್ಪುಟ್ ಆಗುತ್ತೆ. 180 ವೋಲ್ಟೇಜ್ಗಳು ನೀವು ಬ್ಯಾಕ್ ಲೈಟ್ಗೆ ಕನೆಕ್ಟ್ ಮಾಡುವಾಗ ಬ್ಯಾಕ್ ಲೈಟ್ನಲ್ಲಿ ವೋಲ್ಟೇಜ್ ಎಷ್ಟಿದೆ ಅಷ್ಟೇ ತಗೊಳ್ಳೋದು, ಜಾಸ್ತಿ ತಗೊಳ್ಳೋದಿಲ್ಲ. ಉದಾಹರಣೆಗೆ ನೀವು ಬ್ಯಾಕ್ ಲೈಟ್ ಟೆಸ್ಟರ್ನಲ್ಲಿ ಚೆಕ್ ಮಾಡುವಾಗ ಬ್ಯಾಕ್ ಲೈಟ್ನಲ್ಲಿ 150 ವೋಲ್ಟೇಜ್ ಅಥವಾ 140 ವೋಲ್ಟೇಜ್ ಬರ್ತಾ ಇದ್ದರೆ
ಇದರ ಔಟ್ಪುಟ್ ವಿದೌಟ್ ಲೋಡ್ 180 ವೋಲ್ಟೇಜ್ ವರೆಗಿದೆ. ನೀವು ಇದನ್ನು ನೇರ ಕನೆಕ್ಟ್ ಮಾಡಿದ್ರೆ ಆ ಬ್ಯಾಟ್ ಲೈಟ್ಗೆ ಎಷ್ಟು ವೋಲ್ಟೇಜ್ ಬೇಕು ಅಷ್ಟೇ ವೋಲ್ಟೇಜ್ ತಗೊಳ್ಳಿ. 140 ಇದ್ರೆ 140 ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ಬರಬಹುದು. ಪ್ರೊಟೆಕ್ಷನ್ ಮಾಡಿ, ಪ್ರೊಟೆಕ್ಷನ್ ಸರ್ಕ್ಯೂಟ್ ಇದೆ. ಔಟ್ಪುಟ್ನಲ್ಲಿ ಸ್ಟ್ರಿಪ್ಗೆ ಎಷ್ಟು ಲೋಡ್ ಬೇಕು ವೋಲ್ಟೇಜ್ ಅಷ್ಟೇ ವೋಲ್ಟೇಜ್ ಅಲ್ಲಿ ತಗೊಳ್ಳಿ ಸರ್ಕ್ಯೂಟ್ ಅಲ್ಲಿ. ಇದರ ಆಂಪರ್ ಅದು ಕೂಡ ಹೈ ಇದೆ. ಸರಿ, ಇಷ್ಟಿದೆ ಬ್ಯಾಟ್ ಲೈಟ್.